ಭಾರತ್ ಟಿವಿ ಕಡೆಯಿಂದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಜೊತೆಯಲ್ಲಿದ್ದಾರೆ ರಾಜ್ಯ ಯುವ ಮುಖಂಡರಾದಂತಹ ರವಿ ಬೋಸ್ರಾ ಸರ್ ಅವರು. ಅವರೊಂದಿಗೆ ಮಾತಾಡೋಣ ಕಾಂಗ್ರೆಸ್ ಪಕ್ಷ ಹಾಗೂ ಅವರೊಂದಿಗೆ ಮಾತಾಡೋಣ. ಗೌರಿ ಗಣೇಶ ಹಬ್ಬ ರಾಯಚೂರು ನಗರದಲ್ಲಿ ಹಲವಾರು ಕಡೆ ನಡೀತಾ ಇದೆ, ಯಾವ ಥರ ನಡೀತಾ ಇದೆ ಅಂತ ಸರ್ ಅವರಿಗೆ ಕೇಳೋಣ. ನಮಸ್ತೆ ಸರ್. ಮೊದಲನೇದಾಗಿ ಟೈಮ್ಸ್ ಆಫ್ ಭಾರತ್ ವೀಕ್ಷಕರಿಗೆ ಮತ್ತು ಇಡೀ ಸಮಸ್ತ ಭಾರತ ನಾಗರಿಕರಿಗೆ ವಿಶೇಷವಾಗಿ ಕರ್ನಾಟಕ ರಾಯಚೂರಿನ ಒಂದು ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತು ಏನು ಪ್ರತಿ ವರ್ಷ ನಡೆದಂತೆ ಗೌರಿ ಗಣೇಶನ ಒಂದು ಉತ್ಸಾಹ ಇಡೀ ನಗರದಲ್ಲಿ ಕಾಣ್ತಾ ಇದೆ. ಎಲ್ಲರೂ ಯುವಕರು ಗಣೇಶ ಮಂಡಳಿಗಳು ಎಲ್ಲ ಗಣೇಶನ ತಂದು ಸ್ಥಾಪನೆ ಮಾಡಿ ಅದನ್ನ ವಿಜೃಂಭಣೆಯಿಂದ ಇವತ್ತು ಮಾಡ್ತಾ ಇದ್ದಾರೆ. ಈ ಒಂದು ಗಣೇಶ ಉತ್ಸಾಹ ಎಲ್ಲರಿಗೂ ಇಡೀ ದೇಶದಂತ ಎಲ್ಲ ನಾಗರಿಕರು ಒಂದು ಒಳ್ಳೆ ಹಬ್ಬ. ಗೌರಿ ಗಣೇಶ ಅಂತಂದರೆ ಪ್ರತಿಯೊಂದು ಒಳ್ಳೆ ದಿವಸಕ್ಕೂ ಒಂದು ಪೂಜೆ ಮಾಡುವಂತ ಒಂದು ದೇವರು. ಹಾಗಾಗಿ ಈ ಒಂದು ದೇವರ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಇರಲಿ, ನಮ್ಮ ನಾಡಿನ ಸಮಸ್ತ ನಾಗರಿಕರ ಮೇಲೆ. ಮತ್ತು ವಿಶೇಷವಾಗಿ ಈ ವರ್ಷ ಬರಗಾಲ ಮತ್ತು ಅದೇ ರೀತಿ ಮಳೆ ಆಗದೆ ಒಂದು ತೊಂದರೆಯಲ್ಲಿ ರೈತರು ಮತ್ತು ಎಲ್ಲ ನಾಗರಿಕರು ಇದ್ದಾರೆ. ಆ ದೇವರು ಕೃಪೆ ನಮ್ಮೆಲ್ಲ ಇರಲಿ. ಮುಂದಿನ ದಿನಮಾನದಲ್ಲಿ ಒಳ್ಳೆ ಮಳೆ ಆಗಿ ಸಮೃದ್ಧಿ ನಮ್ಮ ನಗರದಲ್ಲಿ ಮತ್ತು ಅದೇ ರೀತಿ ನಮ್ಮ ದೇಶದಲ್ಲಿ ಇರಲಿ ಅಂತ ಆ ದೇವರ ಹತ್ರ ನಾನು ಹೇಳ್ತಾ, ವಿಶೇಷವಾಗಿ ಈ ವರ್ಷ ಯಾವ ರೀತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ನೀವು ನೋಡ್ಬೋದು. ಇಲ್ಲಿ ಯಾವಾಗಲೂ ವಿಸರ್ಜನೆ ಮಾಡೋಂಥ ಒಂದು ಕಾಸ್ಬೋಡಿ ಅಂತೇಳಿ ನೀವು ಹೋಗಿ ನೋಡಿದರೆ ಹಿಂದಿಂದು ಯಾವತ್ತು ಆ ರೀತಿ ಒಂದು ಅರೇಂಜ್ಮೆಂಟ್ಸ್ ಆಗಿರ್ಬೋದು ಮತ್ತು ಏನೋ ವಿಶೇಷವಾಗಿ ವಿಸರ್ಜನೆ ಯಾವ ರೀತಿ ಆಗಬೇಕು ಅದೂರಿ ಆಗಬೇಕು ಅಂತೇಳಿ ಪ್ರತಿಯೊಂದೂ ನಮ್ಮ ನಗರಸಭೆಯಿಂದ ಆಗಿರ್ಬೋದು ಮತ್ತು ಜಿಲ್ಲಾಡಳಿತದಿಂದ ಆಗಿರ್ಬೋದು ಆ ವ್ಯವಸ್ಥೆಗಳೆಲ್ಲ ಮಾಡ್ತಾಯಿದ್ದಾರೆ. ಅದೇ ರೀತಿ ಯಾವುದು ತೊಂದರೆ ಆಗಬಾರ್ದು ಅಂತೇಳಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ನಿನ್ನೆ ಮೊನ್ನೆ ಮತ್ತು ಮುನ್ಸಿಪಾಲ್ಟಿ ನಮ್ಮ ನಗರಸಭೆ ಮತ್ತು ಜಿಲ್ಲಾಡಳಿತ ಎಲ್ಲರಿಗೂ ನಾವು ಇದರಲ್ಲಿ ಭಾಗಿ ಮಾಡಿ ಈ ಒಂದು ಗಣೇಶ ಉತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ನಾವು ಇವರೆಲ್ಲ ನಾನು ಅವ್ರ ಹತ್ರ ಕೇಳೋದಿಷ್ಟೇ. ಈ ಒಂದು ಒಂದು ಹಬ್ಬದ ಒಂದು ವಾತಾವರಣದಲ್ಲಿ ಎಲ್ಲರೂ ನಾಗರಿಕರು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಅದೇ ರೀತಿ ಸೌಹಾರ್ದತೆಯನ್ನು ಕಾಪಾಡಬೇಕು. ನಮ್ಮ ನಗರ ಯಾವತ್ತೂ ಒಂದು ಸೌಹಾರ್ದತೆ ನಗರ, ಹಾಗಾಗಿ ಸೌಹಾರ್ದತೆಯನ್ನು ಕಾಪಾಡಬೇಕು ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ಲರಿಗೂ ವೀಕ್ಷಕರು ಮತ್ತು ಎಲ್ಲ ನಾಗರಿಕರಿಗೂ ನಾನು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ತೇನೆ. ನಮಸ್ಕಾರ. ವಿಶೇಷವಾಗಿ ನಮ್ಮದೇ ಆದಂಥ ನಮ್ಮ ನಗರದಾದಂಥ ಟೈಮ್ಸ್ ಆಫ್ ಭಾರತ್ ಯೂಟ್ಯೂಬ್ ಚಾನೆಲ್ ಇದೆಯೋ ಎಲ್ಲ ನಮ್ಮ ರಾಯಚೂರು ನಾಗರಿಕರಲ್ಲದೆ ಇಡೀ ನಮ್ಮ ರಾಜ್ಯದ ಜನರು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದರೆ ಲೋಕಲ್ದವರು ನಮ್ಮ ರಾಯಚೂರು ನಗರದವರು ಅವ್ರು ಯಾವುದೋ ಒಂದು ಚಾನೆಲನ್ನು ತೆಗೆದಿದ್ದಾರೆ ಅಂತಂದರೆ ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ಈ ಒಂದು ಚಾನೆಲಲ್ಲಿ ಏನು ವಿಶೇಷವಾಗಿ ರಾಯಚೂರು ನಗರದ ಬಗ್ಗೆ ಏನೋ ನ್ಯೂಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಕಾರ್ಯಕ್ರಮಗಳು ಇರ್ಬೋದು, ನೋಡಬೇಕು. ನೀವೆಲ್ಲರೂ ಇದನ್ನು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನೆಲ್ಲರ ನಾಗರಿಕರ ಹತ್ರ ಕೇಳ್ತಾ ಇದ್ದೀನಿ. ಭಾರತ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಶುಭ ಕೋರ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಟೈಮ್ಸ್ ಆಫ್ ಭಾರತ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಜಾನನ ಸಮಿತಿಯ ಅಧ್ಯಕ್ಷರಾದಂತಹ ಮಧುಕಾಂತ್ ಸರ್ ಅವರು ನಮ್ಮೊಂದಿಗಿದ್ದಾರೆ. 36ನೇ ವರ್ಷದ ಗಣೇಶ ಹಬ್ಬದ ಆಚರಣೆಯ ಬಗ್ಗೆ ಹೇಳಲಿದ್ದಾರೆ. ನಮಸ್ತೆ ಸರ್. ಗೀತಾ ಮಂದಿರ್ ಅಂದರೆ ಒಂದು ಒಂದು ವಿಶೇಷವಾಗಿ ಡೆಕೋರೇಷನ್ ನಮ್ಮ ಎಲ್ಲ ನಗರಿಗೆ ಎಲ್ಲ ನೋಡಬೇಕಂದ್ರೆ ಒಂದು ಡೆಕೋರೇಷನ್ ಸಲಗೆ ಒಂದು ವೆರೈಟಿ ಇರುತ್ತೆ. ನಮ್ಮ ಆ ಡೆಕೋರೇಷನ್ ಸಲಗೆ ಎಲ್ಲರೂ ಬರ್ತಾರೆ. ಇದು ಇಲ್ಲಿಗೆ ಸತತವಾಗಿ 36 ವರ್ಷ ಆಯಿತು ನಾವು ಕಂಪ್ಲೀಟ್ ಮಾಡೋಕೆ. ಪ್ರತಿ ಒಂದು ವರ್ಷ ಒಂದು ಯಾವುದೇ ಥರ ಹೊಸ ಹೊಸ ಥೀಮ್, ಈ ಸಲ ಹೂವೆ ಥೀಮ್ ಇಟ್ಟಿದ್ದೀವಿ, ಲಾಸ್ಟ್ ಟೈಮು ಫಾರೆಸ್ಟ್ ಥೀಮ್ ಮಾಡಿದ್ದೀವಿ, ಹಂಗೆ ಹೊಸ ಹೊಸದು ಮಾಡ್ತಾ ಹೋಗ್ತಾ ಇರ್ತೀವಿ. ಬಟ್ ಒಂದು ನಮ್ಮ ಗೀತಾ ಮಂದಿರ ಅಂತಂದರೆ ಒಂದು ಡೆಕೋರೇಷನ್ ಬಗ್ಗೆ ಪ್ರಸಿದ್ಧಿ ಯಾವಾಗಲೂ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ವಿಶೇಷವಾಗಿ ಪ್ರಸಿದ್ಧವಾಗಿದ್ದು ಗೀತಾ ಮಂದಿರ ಗಣಪತಿ ಗಜಾನನ ಸಂಸ್ಥೆ ಇದು ಅಂತಂದರೆ ತುಂಬ ಫೇಮಸ್. ಥ್ಯಾಂಕ್ ಯು ಸರ್.
ಎಲ್ರಿಗೂ ನಮಸ್ಕಾರ. ನಾನು ಶ್ರೀನಿವಾಸ್ ಗುಪ್ತ, ಉಪಾಧ್ಯಕ್ಷರು ಶ್ರೀ ಗಜಾನನ ಉತ್ಸವ ಸಮಿತಿ ರಾಯಚೂರು. ಟೈಮ್ಸ್ ಆಫ್ ಭಾರತ್ನ ಎಲ್ಲ ವೀಕ್ಷಕರು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಕೆ ಸಿ ವೀರ್ಕುಮಾರ. ಟೈಮ್ಸ್ ಆಫ್ ಭಾರತಿ ಚಾನಲ್ಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಆರ್ಯವೈಶ್ಯ ಗಜಾನನ ಗಣೇಶ ಸಮಿತಿಯಿಂದ ಮಾತಾಡ್ತಾ ಇದ್ದೀವಿ. 36 ವರ್ಷಗಳಿಂದ ಈ ಗಣೇಶ ಇಲ್ಲಿ ಕೂಡಿಸ್ತಾ ಇದ್ದೀವಿ. ಪ್ರತಿ ವರ್ಷ ಅಲಂಕಾರ ವಿಜೃಂಭಣೆಯಾಗಿರುತ್ತದೆ. ಇಲ್ಲಿ ರಾಯಚೂರಿನಲ್ಲಿ ಗಣೇಶ ನೋಡ್ಲಿಕ್ಕೆ ಬರಬೇಕು, ಅಲಂಕಾರ ನೋಡ್ಲಿಕ್ಕೆ ಬರಬೇಕಂದ್ರೆ ರಾಯಚೂರಿನಲ್ಲಿ ಗೀತಾಮಂದಿರ ಗಣೇಶ ಅಷ್ಟು ವಿಜೃಂಭಣೆ ಫೇಮಸ್ ಇದೆ. ಥ್ಯಾಂಕ್ ಯು. ನಮಸ್ಕಾರ. ಎಲ್ಲ ಟೈಮ್ಸ್ ಆಫ್ ಭಾರತ್ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ವರ್ಷ 36ನೇ ಗಜಾನನ ಉತ್ಸವ ಸಮಿತಿಯ ಸದಸ್ಯರಾಗಿ ಮಾತಾಡುತ್ತಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ವಿಜೃಂಭಣೆಯಿಂದ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ನಮ್ಮಲ್ಲಿ 11 ದಿವಸದ ಕಾಲ ಗಣೇಶನನ್ನು ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡುತ್ತೇವೆ. ದಿನ ಒಂತರ ಕಾರ್ಯಕ್ರಮಗಳಿರುತ್ತೆ ಸಂಜೆಯ ವೇಳೆ, ಹಾಗೂ ಪ್ರತಿ 3 ದಿವಸಕ್ಕೆ ಒಮ್ಮೆ ನಾವು ಡೆಕೋರೇಷನ್ ಚೇಂಜ್ ಮಾಡ್ತೀವಿ. ಇಲ್ಲಿ 11 ದಿವಸ ಗಣೇಶ ಕೂಡುತ್ತಾರೆ. ಎವ್ರಿ 3 ಡೇಸ್ ನಾವು ಡೆಕೋರೇಷನ್ ಚೇಂಜ್ ಮಾಡ್ತೀವಿ. ಒಮ್ಮೆ ಬಂದವರು 3 ದಿವಸ ಆದಮೇಲೆ ಮತ್ತೆ ಬಂದ್ರೂ ಅವರಿಗೆ ವಿಶೇಷವಾದ ಅನುಭವ ಸಿಗುತ್ತೆ. ಇಲ್ಲಿ ನಾವು ಮೊನ್ನೆ ಹೋಗಿದ್ವಿ, ಇವತ್ತು ಹೋಗೋದು ಬೇಡ ಅಂತ ಇಲ್ಲ, ಬಂದ್ರೂ ಅವರಿಗೆ ಮತ್ತೆ ಸ್ಪೆಷಲ್ ಆಗಿ ಡೆಕೋರೇಷನ್ ಎಷ್ಟು ಬೇಗ ಚೇಂಜ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಹಾಗೂ ಎಲ್ಲರೂ ಬಂದು ಒಮ್ಮೆ ವೀಕ್ಷಣೆ ಮಾಡಿ ನಮಗೂ ಪ್ರೋತ್ಸಾಹಿಸಿ ಸಹಕರಿಸಿ. ಧನ್ಯವಾದಗಳು. ಗೀತಾ ಮಂದಿರ ಗಣೇಶ ಕೂರಿಸಿದ್ದಾರೆ, ಆ ಜಾಗದಲ್ಲಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ಡೆಕೋರೇಷನ್ ತುಂಬ ಅದ್ಭುತವಾಗಿದೆ. ರಾಯಚೂರಿನಲ್ಲಿ ವಿಶೇಷತೆ ಅಂದರೆ ಗೌರಿ ಗಣೇಶ ಹಬ್ಬದ್ದು. ಗೀತಾ ಮಂದಿರಲ್ಲಿ ವಿಶೇಷವಾಗಿ ಡೆಕೋರೇಷನ್ ಇರುತ್ತೆ. ಇಲ್ಲಿ ನೋಡ್ಲಿಕ್ಕೆ ಬರಲೇಬೇಕು, ಮಿಸ್ ಮಾಡಿದರೆ ಏನೋ ಕಳ್ಕೊತೀವಿ ಅಂತ ಅನಿಸುತ್ತೆ. ಹನ್ನೊಂದು ದಿನ ಗಣೇಶ ಹಬ್ಬ ಕೂರಿಸ್ತಾರೆ. ನಾವು ನೋಡ್ತಾ ಇದ್ದೀವಿ ಇವಾಗ ಗೀತಾ ಮಂದಿರ ಒಳಗಡೆ ಪ್ರವೇಶ ಮಾಡಿದ್ದೀವಿ. ಗಣೇಶನ ಮೂರ್ತಿ ತುಂಬ ಅದ್ಭುತವಾಗಿದೆ, ವಿಶೇಷವಾಗಿದೆ. ರಾಯಚೂರು ನಗರದಲ್ಲಿ ವಿಶೇಷವಾದಂತಹ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಪ್ರತಿ 3 ದಿನಕ್ಕೆ ಒಂದ್ಸಲ ಅಲಂಕಾರ ಬದಲಾಗುತ್ತೆ. ಎಲ್ಲರೂ ಬನ್ನಿ ನೋಡಿ, ನೀವು ಕೂಡ ಯಾವ ಥರ ಇದೆ ಗಣೇಶ ಅಂತ. ಹಿಂದುಗಡೆ ದತ್ತಾತ್ರೇಯ ಮೂರ್ತಿ ಇದೆ. ಗಣೇಶನಲ್ಲಿ ವಿಶೇಷತೆ ದೇವರೆಲ್ಲ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಟೈಮ್ಸ್ ಆಫ್ ಭಾರತ್ ಟಿವಿ.